ಪ್ರಿಯಾಂಕ್ ಖರ್ಗೆ ಜೆಡಿಎಸ್ ಹಾಗೂ ಪಿಯ ಮೈತ್ರಿ ವಿಚಾರಕ್ಕೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಜೆಡಿಎಸ್ ಮತ್ತು ಬಿಜೆಪಿ ಈಗೇನು ಮೈತ್ರಿ ಮಾಡ್ಕೊಳ್ತಾ ಇದ್ದಾರೆ ಆ ಮೈತ್ರಿ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಲ್ಲ ಬದಲಾಗಿ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳಕ್ಕೆ ಈ ರೀತಿಯ ಮೈತ್ರಿಗೆ ಮೊರೆ ಹೋಗ್ತಾ ಇದೆ ಜೆಡಿಎಸ್ ಮತ್ತು ಬಿಜೆಪಿ ಅಂತ ವಾಗ್ದಾಳಿಯನ್ನು ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜನಪ್ರಿಯತೆ ಕಡಿಮೆ ಆಗ್ತಾ ಇದೆ ಅನ್ನೋದಕ್ಕೆ ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿಗಳೇ ಸಾಕ್ಷಿ ಅಂತ ಟಾಂಗ್ ಕೊಟ್ಟಿದ್ದಾರೆ ಸೋಮವಾರ ಮಾತನಾಡಬೇಕಾದ್ರೆ ಅವರು ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡೋದಕ್ಕೆ ಮೈತ್ರಿ ಅನಿವಾರ್ಯತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದು ಹೋರಾಟದ ಮೈತ್ರಿ ಅಲ್ಲ ಬದಲಿಗೆ ತಮ್ಮ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಅಸ್ತಿತ್ವವನ್ನು ಕಾಪಾಡಿಕೊಳ್ಳೋದಕ್ಕೆ ಈ ಮೈತ್ರಿ ಮಾಡ್ತಾ ಇದ್ದಾರೆ ಪ್ರಧಾನಿ ನರೇಂದ್ರ ಅವರ ಪಾಪ್ಯುಲಾರಿಟಿ ಇಳಿತಾ ಇದೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಪ್ರಿಯಾಂಕರ್ಗೆ ಹೇಳಿದರು ಜೊತೆಗೆ ಮೋದಿಯವರ ಆಟ ನಡೀತಾ ಇಲ್ಲ ಜೆ ಡಿ ಎಸ್ ಬಿ ಜೆ ಪಿಯ ಬಿ ಟೀಮ್ ಅನ್ನೋದು ಮತ್ತೊಮ್ಮೆ ಸಾಬೀತಾಗ್ತಾ ಇದೆ ನೂರು ದಿನಗಳಲ್ಲೇ ಕಳೆದರೂ ಇನ್ನೂ ವಿಪಕ್ಷ ನಾಯಕ ಆಯ್ಕೆಯಾಗಿಲ್ಲ ರಾಜ್ಯ ಬಿ ಜೆ ಪಿ ಅಧ್ಯಕ್ಷರಿಗೆ ಪಕ್ಷದ ಮೇಲೆ ಹಿಡಿತಾ ಇಲ್ಲ ಒಂದು ರಾಷ್ಟ್ರೀಯ ಪಕ್ಷ ಪ್ರಾದೇಶಿಕ ಪಕ್ಷದ ಟೀಮ್ ಬಿ ಟೀಮ್ ತರಹ ಕೆಲಸ ಮಾಡ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಜೊತೆಗೆ ಪದೇ ಪದೇ ಕನ್ನಡಿಗರಿಗೆ ಅಪಮಾನ ಬಿ ಜೆ ಪಿಯಿಂದ ಇದೆ ಸದನ ನಡೆಯುವಾಗ ಯಾರೂ ಕೂಡ ಹೆಚ್ಚೆಚ್ಚು ಪ್ರಶ್ನೆ ಕೇಳಿದರೂ ಗೊತ್ತಿದೆ ಬಿ ಜೆ ಪಿಯವರ ಮೋನೋ ಆ್ಯಕ್ಟಿಂಗ್ ದೆಹಲಿ ಲೀಡರ್ಸ್ ಯಾರೂ ಗಮನಿಸ್ತಾ ಇಲ್ಲ ಕುಮಾರಸ್ವಾಮಿ ವಿಪಕ್ಷ ನಾಯಕರಾಗ್ತಾರಾ ಅಂತ ಬಿ ಜೆ ಪಿ ಕೇಳಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ನೋಡಬೇಕು ಏನಾಗುತ್ತೆ ಈ ಒಂದು ಮೈತ್ರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮೈತ್ರಿ ಇನ್ನೂ ಅಧಿಕೃತ ಅಂತ ಎಲ್ಲೂ ಆಗಿಲ್ಲ ಜೆ ಡಿ ಎಸ್ ಈಗಾಗಲೇ ಓಕೆ ಮಾಡಿದ್ದಾರೆ ಕುಮಾರಸ್ವಾಮಿ ಮತ್ತು ಎಚ್ ಡಿ ದೇವೇಗೌಡರು ರಾಜ್ಯ ಬಿ ಜೆ ಪಿ ನಾಯಕರಿಗೆ ಯಾವುದೇ ರೀತಿಯ ಮಾಹಿತಿ ಇದ್ದಂತೆ ಕಾಣಿಸ್ತಾ ಇಲ್ಲ ಮೈತ್ರಿ ವಿಚಾರವಾಗಿ ನೋಡೋಣ ಸದ್ಯಕ್ಕೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಚರ್ಚೆ ಆಗ್ತಾ ಇದೆ ಇದು ಹೋರಾಟಕ್ಕಲ್ಲ ಅಸ್ತಿತ್ವಕ್ಕಾಗಿ ಹೋ ಮೈತ್ರಿ ಮಾಡ್ಕೊಳ್ತಾ ಇದ್ದಾವೆ ಅನ್ನೋದು ಪ್ರಿಯಾಂಕರ್ಗೆ ಖರ್ಗೆ ಅವರಪ್ಪ ನಿಮ್ಗೇನು ಅನ್ಸುತ್ತೆ ಅನಿಸುತ್ತೆ ಮೈತ್ರಿ ಆಗಬೇಕಾ ಬೇಡವಾ ಮೈತ್ರಿ ಅಸ್ತಿತ್ವಕ್ಕಾಗಿನ ಹೋರಾಟಕ್ಕಾಗಿನ ಕಮೆಂಟ್ ಮಾಡಿ ಮುಂದಿನ